नमस्कार स्नेहितरे वेलकम बैक वन अगेन मतलब वीडियो स्वागत सो इवत यू रईड इतर बेरे ताने वीडियो निम्गू कू कूड़ा वीडियो आवत नानून ऐन विषय अरे बैक फॉग लाइट हाको सो अदर जे सी रोड होनी नोड़ता बैक नानेन एक्सेसरी साके मोबाइल होल्डर बिट्रे बेरे ऐनू एक्सेसरी साके आलमोस्ट 4 इयर्स आगता है एप्रील बंद 4 इयर्स आगे बैक के एक्सेसरीसू ऐन एक्स्ट्रा फिटिंग ऐनू लाइट कूड़ा सो फॉग लाइट हाँ डिसाइड अदर जे सी रोड होनी यहा फॉग लाइट हे इंस्टा ऐन विषय कंप्लीटी निम्हे जे सी रोडल सी यहाँ शापंत हेल्ती स्ट्रेटवे जे सी रोडल सिंह ओके सो जे सी रोड बंदे सो शॉप नेम बंदु मोटो एक्सेसरीज अल्वा मोटो साइकिल एक्सेसरीज शॉप हेसरु सो यहा फॉग लाइट अप अंद्रे एच जे जी 60 वाट्स फॉग लाइट मत्ते स्विच बंदु मैट डॉग दोदे मत्ते हार्नेस वायर्स अदु मैट डॉग अवरे सो टोटल प्राइस बंदु निम्गेल्ल लास्ट अल्ली हेळ्तीनि एनु प्राइस आगिदे अंदुबिट्टु सो ईग इंस्टॉलेशन स्टार्ट माड्तारे 5 निमिषदल्लि शुरू हच्कोंडवरे इंस्टॉलेशन गे एल्ला कैप एल्ला बिच्चि ಎಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂತಾನೂ ಹೇಳ್ತೀನಿ ಸೊ ಆಕ್ಚುಲಿ ಡ್ಯೂಕಲ್ಲಿ ತುಂಬ ಪ್ರಾಬ್ಲಮ್ ಇದೆ ಸೊ ಇಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಟಚ್ ಆಗುತ್ತೆ ಲಾಕ್ ಮಾಡಬೇಕಾದ್ರೆ ಇಲ್ಲ ಸೈಡ್ ಲೆಫ್ಟ್ ತಗೋಬೇಕಾದ್ರೆ ಇಲ್ಲ ರೈಟ್ ತಗೋಬೇಕಾದ್ರೆ ಫುಲ್ಲು ಸೊ ಇಲ್ಲೂ ಮಾಡೋಕ್ಕಾಗಲ್ಲ ಇಲ್ಲಿ ಮಾಡಿದ್ರೂ ಕ್ಲ್ಯಾಂಪ್ ಇಲ್ಲ ಅವ್ರ ಹತ್ರ ಸೊ ಮತ್ತೆ ಸ್ಕ್ರ್ಯಾಚ್ ಕಾರ್ಡ್ ಮಾಡೋಣ ಅಂತ ಹೇಳಿದ್ರು ಬಟ್ ಬಿದ್ದಾಗ ಏಟ್ ಬೀಳುತ್ತೆ ಸೊ ಅದಕ್ಕೋಸ್ಕರನೇ ಸೊ ಇಲ್ಲಿಂದ ತೆಗೆದು ಇಲ್ಲಿ ಹಾಕ್ತಾರಂತೆ ಸೊ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊತವ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ಗೆ ಸಾರಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿದೆ ನೋಡಿ ಇಲ್ಲಿ ಆ್ಯಕ್ಚುಲಿ ಮಧ್ಯಾಹ್ನ ಬರೋಣ ಅಂತ ಅಂದ್ಕೊಂಡೆ ಬೇರೆ ಕೆಲಸದಿಂದ ಲೇಟ್ ಆಯಿತು ತುಂಬ ದಿನದಿಂದ ಅನ್ಕೋತಿದ್ದೆ ಹಾಕ್ಬೇಕು ಹಾಕ್ಬೇಕು ಅಂತ ಫೈನಲಿ ವಿ ಆರ್ ಹಿಯರ್ ಅದು ಹೇಗೆ ಬರುತ್ತೋ ಗೊತ್ತಿಲ್ಲ ಚೆನ್ನಾಗಿ ಬಂದರೆ ಓಕೆ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಬರ್ತೀವಿ ಇಲ್ಲಾಂದರೆ ಈ ಕಡೆ ಬರೋದೇ ಇಲ್ಲ ಕ್ಲ್ಯಾಂಪ್ಗೆ ಫಾಗ್ ಲೈಟ್ ಫಿಟ್ ಮಾಡಿದ್ದಾರೆ ಇಲ್ಲ ಸರ್ ಎರಡು ಸಾಕೆಟ್ ಇದು ಇಲ್ಲಿ ನೋಡಿ ಇದೆಯಲ್ಲ ಇದು ಇಲ್ಲಿ ಬಿಟ್ಟಿರ್ತೀನಿ ಓಕೆನಾ ಇದೆರಡು ಸಾಕೆಟ್ ತೆಗೆದು ಇದೆರಡು ಬೋಲ್ಟ್ ತಕ್ಕೊಂಡು ಇಲ್ಲಿಗೆ ಬೇಕಾದ್ರೂ ಫಿಟ್ ಮಾಡ್ಬೋದು ಆವಾಗ ನೀವು ವೈರಿಂಗ್ ಏನು ಮುಟ್ಟಂಗಿಲ್ಲ ಸ್ವಿಚ್ ಏನು ಮುಟ್ಟಂಗಿಲ್ಲ ಇದಕ್ಕೆ ಬಂದು ಇಲ್ಲಿ ಈ ಕಡೆ ಎರಡು ಆ ಕಡೆ ಎರಡು ಜಿಪ್ ಟೈ ಹಾಕ್ಬಿಡೋಣ ಫ್ಯೂಸ್ ಎಲ್ಲಿ ಬರ್ತೀರಿ ಫ್ಯೂಸ್ ಅಲ್ಲಿ ಬರುತ್ತೆ ಸೀಟ್ ಕೆಳಗಡೆ ಬ್ಯಾಕ್ ಸೀಟ್ ಓಪನ್ ಮಾಡಿದ್ರೆ ಫ್ಯೂಸು ಕಟೌಟ್ ಎರಡು ಅಲ್ಲಿರುತ್ತೆ ಓಕೆನಾ ನೋಡಿ ಇದು ಫ್ಯೂಸ್ ಬಾಕ್ಸ್ ಇದು ಕಟೌಟ್ ಏನಾರ ಪ್ರಾಬ್ಲಮ್ ಆದ್ರೆ ಫಸ್ಟ್ ಫ್ಯೂಸ್ ಚೆಕ್ ಮಾಡಿ ಆಮೇಲೆ ಕಟೌಟ್ ಬಂದು ಸೊ ಕಂಪ್ಲೀಟಾಗಿ ಫಿಟ್ ಆಯಿತು ನಿಮಗೆ ಹೇಗೆ ಬಂದಿದೆ ಅಂದ್ಬಿಟ್ಟು ಮತ್ತು ಹೇಗೆ ಹಾಕಿದ್ದಾರೆ ಅಂದ್ಬಿಟ್ಟು ಇಲ್ಲಿ ತೋರಿಸಲ್ಲ ಇಲ್ಲಿ ತೋರಿಸಿ ನಿಮಗೆ ಕ್ಲಾರಿಟಿ ಇರೋಲ್ಲ ಎಷ್ಟು ಬ್ರೈಟ್ನೆಸ್ ಇದೆ ಎಷ್ಟು ವಿಷನ್ ಇದೆ ಅಂದ್ಬಿಟ್ಟು ಸೊ ಸ್ವಲ್ಪ ಡಾರ್ಕ್ ಇರೋ ಜಾಗದಲ್ಲಿ ತೋರಿಸಿ ನಿಮಗೆ ಕಂಪ್ಲೀಟಾಗಿ ಹೇಗೆ ಲೈಟ್ ಬಂದಿದೆ ಅಂದ್ಬಿಟ್ಟು ಓಕೆ ಓಕೆ ಈಗ ಕಂಪ್ಲೀಟಾಗಿ ಇನ್ಸ್ಟಾಲೇಷನು ಫಿಕ್ಸಿಂಗು ಈಗ ಕಂಪ್ಲೀಟಾಗಿ ಆಗಿದೆ ಈಗ ನೆಕ್ಸ್ಟು ಚೆಕ್ ಮಾಡೋಣ ನಿಮಗೆ ಎಷ್ಟು ವ್ಯೂ ಸಿಗುತ್ತೆ ಮತ್ತು ಎಷ್ಟು ಬ್ರೈಟ್ನೆಸ್ ಜಾಸ್ತಿ ಸಿಗುತ್ತೆ ನಾರ್ಮಲ್ ಲೈಟ್ಸ್ಗಿಂತ ಅಂದ್ಬಿಟ್ಟು ಫಾಗ್ ಲೈಟಲ್ಲಿ ಅದಕ್ಕಿಂತ ಮುಂಚೆ ಒಂದೊಳ್ಳೆ ಡಾರ್ಕ್ ಪ್ಲೇಸ್ ನೋಡ್ತಾ ಇದ್ದೆ ಸೊ ಇದೇ
ಒಳ್ಳೆ ಡಾರ್ಕ್ ಪ್ಲೇಸ್ ಸಿಕ್ಕಿದ್ದು. ಮಿಕ್ಕಿದ ಪ್ಲೇಸೆಲ್ಲ ನೋಡಿ ಸ್ಟ್ರೀಟ್ ಲೈಟ್ಸ್ ಇದೆ, ಅವಾಗ ನಿಮಗೆ ಎಷ್ಟು ಬ್ರೈಟ್ನೆಸ್ ಜಾಸ್ತಿ ಬರ್ತದೆ ಅಂತ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ಡಾರ್ಕ್ ಪ್ಲೇಸಲ್ಲಿ ತೋರಿಸ್ಬೇಕಂದ್ಬಿಟ್ಟು, ಸೊ ಇದೇ ಬೆಸ್ಟ್ ಇರೋದ್ರಲ್ಲೇ ಬೆಸ್ಟ್ ಸಿಕ್ಕಿರೋ ಈ ಪ್ಲೇಸು. ಓಕೆ, ಅದಕ್ಕಿಂತ ಮುಂಚೆ ನಾನು ಫಸ್ಟು ನಾರ್ಮಲ್ ಲೈಟ್ಸಲ್ಲಿ ತೋರಿಸ್ತೀನಿ, ಬೈಕ್ ನಾರ್ಮಲ್ ಲೈಟ್ಸಲ್ಲಿ ತೋರಿಸ್ತೀನಿ, ಅದಾದಮೇಲೆ ಫಾಗ್ ಲೈಟ್ ಅಂತ ಮಾಡ್ತೀನಿ. ನಮಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಬ್ರೈಟ್ನೆಸ್ ಜಾಸ್ತಿ ಬರ್ತದೆ ನಾರ್ಮಲ್ ಲೈಟ್ಗಿಂತ ಅಂದ್ಬಿಟ್ಟು. ಸೊ ಬೈಕ್ ಸ್ಟಾರ್ಟ್ ಆಗಿದ ತಕ್ಷಣ ಡ್ಯೂಕ್ 390 ನೋಡಿ, ಈ ಥರ ನಾರ್ಮಲ್ ಲೈಟ್ಸ್ ಇಷ್ಟು ಬರುತ್ತೆ. ಈವನ್ ಇದು ನಾರ್ಮಲಾಗಿ ಅಷ್ಟು ಯಾವಾಗ ಸ್ಟಾರ್ಟ್ ಆದಾಗ ಇಷ್ಟೇ ಲೈಟ್ಸ್ ಬರೋದು ನಿಮಗೆ. ಇದಾದಮೇಲೆ ನಾನು ಹೈ ಬೀಮ್ಗೆ ಹಾಕ್ತೀನಿ ನೋಡಿ. ಈಗ ನೋಡಿ ಆಲ್ಮೋಸ್ಟ್ ಹೈಟಲ್ಲಿರೋ ಮರ ಎಲ್ಲ ಕಾಣಿಸ್ತಾ ಇದೆ ನಾರ್ಮಲ್ ಲೈಟ್ಸಲ್ಲಿ. ಇದು ಸ್ಟಾರ್ಟ್ ಆದಾಗ ನೋಡಿ ಅಲ್ಲಿ ಹಾಫ್ ಆಫ್ ದ ಮರ ಅಷ್ಟೇ ಕಾಣಿಸ್ತಾ ಇರೋದು. ಇವಾಗ ನೋಡಿ ಫುಲ್ ಮರ ಕಾಣಿಸ್ತಾ ಇದೆ, ಕ್ಲಿಯರ್ ವ್ಯೂ ಇದೆ. ಓಕೆ, ನಾನೇನು ಇಲ್ಲ ಅಂತ ಹೇಳ್ತಲ್ಲ, ಕ್ಲಿಯರಾಗಿ ರೋಡ್ ಸೈಡಲ್ಲಿ ಏನೇನಿದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟು ನಾನು ಫಾಗ್ ಲೈಟ್ ಆನ್ ಮಾಡ್ತೀನಿ, ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ನೋಡಿ ಎಷ್ಟಿದೆ ಬ್ರೈಟ್ನೆಸ್ ಅಂದ್ಬಿಟ್ಟು, ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಮರ ಅದಲ್ಲಿ ಏನಿದೆ, ಆ ಮರದಲ್ಲಿದೆ, ರೋಡ್ ಸೈಡಲ್ಲಿ ಏನಿದೆ, ಕ್ಲಿಯರಾಗಿ ಅಲ್ಟಿಮೇಟ್ ವ್ಯೂ ಮಾತ್ರ. ಇನ್ಮೇಲೆ ಫಾಗ್ ರೋಡಲ್ಲಿ ಏನೂ ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಎಷ್ಟು ಬ್ರೈಟ್ನೆಸ್ ಇದೆ ನೋಡಿ, ಅಲ್ಟಿಮೇಟ್ ವ್ಯೂ ಮಾತ್ರ, ಬೇರೆ ಲುಕ್ ಇವಾಗ. ಇನ್ಮೇಲೆ ಓಡಿಸೋಕ್ಕೆ ಇನ್ಮೇಲೆ ಬೇರೆ ಥರನೇ ಇರುತ್ತೆ, ಅದು ಎಸ್ಪೆಷಲಿ ಫಾಗ್ ರೋಡಲ್ಲಿ ನೋಡಿ. ನೋಡಿ ಆಲ್ಮೋಸ್ಟ್ ಈ ಮಿರರಿಂದ ಹಿಡಿದು ಈ ಮಿರರ್ವರೆಗೂ ಕ್ಲಿಯರಾಗಿ ಕಾಣಿಸ್ತಿದೆ. ಇನ್ನೂ ಸ್ವಲ್ಪ ರೋಡಿನ ದೊಡ್ಡದಿದ್ದರೆ ನಿಮಗೆ ಇನ್ನೂ ಎಷ್ಟು ಬರ್ತಾ ಇದೆ ಈ ಸೈಡಲ್ಲಿ, ಎಷ್ಟು ನಿಮಗೆ ಬ್ರೈಟ್ನೆಸ್ ಬರ್ತಾಯಿದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಈಗೂ ಪರವಾಗಿಲ್ಲ, ಆಲ್ಮೋಸ್ಟ್ ರೋಡೆಲ್ಲ ಕ್ಲಿಯರಾಗಿ ಕಾಣಿಸ್ತಿದೆ. ಓಕೆ, ಈಗ ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ ಯಾವ ಥರ ನಿಮಗೆ ಲುಕ್ ಕಾಣುತ್ತೆ ಲೈಟ್ಸಲ್ಲಿ ಅಂದ್ಬಿಟ್ಟು. ಗಾಡಿ ಆಫ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾತಾಡೋದು ನಿಮಗೆ ಕ್ಲಿಯರಾಗಿ ಕೇಳಿಸಲ್ಲ. ಓಕೆ ನೋಡಿ, ಓ ಐ ಬಿ ಮಾಫ್ ಮಾಡ್ತೀನಿ. ಅಲ್ಟಿಮೇಟ್ ಲುಕ್ ಮಾತ್ರ, ಆ ಏಲಿಯನ್ ಲುಕ್ಗೂ ಇವಾಗ ಹಾಕಿರೋ ಫಾಗ್ ಲೈಟ್ಗೆ ಸಗದಾಗಿ ಕಾಣಿಸ್ತಾ ಇದೆ ನೋಡಿ. ಬೇರೆ ಥರನೇ ಲುಕ್ಕು ನನಗಂತೂ, ಎಂಥ ಬೇರೆ ಥರನೇ ಅನಿಸ್ತದೆ ಬೈಕು. ಓಕೆ, ಅವಾಗ ಹೇಳ್ದಂಗೆ ನಿಮಗೆ ಇದು HJG ಫಾಗ್ ಲೈಟು, 60 watts, 4 LED ಬರುತ್ತೆ, 1, 2, 3, 4. ಸೊ ಇದು ನಿಮಗೆ ಇವಾಗ ನಾನು ಹಾಕಿರೋದು ಅದು ಕ್ಯಾಪ್ ಹಾಕಿದ್ದೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲೋ ಲೈಟ್ ಬರ್ತಿರೋದು. ನಾರ್ಮಲಾಗಿ ಬರೋದು ಇದು ವೈಟ್ ಲೈಟು, LED ಲೈಟ್ಸು ನೋಡಿ. ಕ್ಯಾಪ್ ತೆಗಿತೀನಿ ನಿಮಗೆ, ವೈಟ್ದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇದು ನಾರ್ಮಲ್ ಲೈಟ್ ಬರೋದು, ಇದಕ್ಕೆ ಕ್ಯಾಪ್ ಹಾಕ್ತಾರೆ, ಕಾಣಿಸ್ತದೆಯಾ? ಇದು ಯೆಲ್ಲೋ ಕಲರ್ ಕ್ಯಾಪು, ನಾರ್ಮಲಾಗಿ ಫಾಗ್ ಲೈಟು ಯೆಲ್ಲೋ ಕಲರೇ ಬರೋದು. ಸೊ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು ಹಾಕ್ಕೊಂಡೆ ಓಡಿಸಿ, ಯೆಲ್ಲೋ ಕಲರು, ವೈಟ್ ಹಾಕ್ಕೊಂಡು ಓಡಿಸ್ಬೇಡಿ. ಸೊ ಇದು ಕರೆಕ್ಟಾಗಿ ಫಿಕ್ಸ್ ಆಗಿಲ್ಲ, ನಾನು ಅಡ್ಜಸ್ಟ್ ಮಾಡಬೇಕು. ನಾನು ರೈಡ್ ಮಾಡ್ತಾ ಮಾಡ್ತಾ ನಾನು ಅಡ್ಜಸ್ಟ್ ಮಾಡ್ತೀನಿ ಯಾವ ಥರ ನನಗೆ ಬೇಕಂದ್ಬಿಟ್ಟು, ಯಾವ ಕಡೆ ಕ್ಲಿಯರ್ ವ್ಯೂ ಬೇಕಂದ್ಬಿಟ್ಟು. ಈಗ ಎಲ್ಲೂ ರೈಡ್ ಹೋಗಿಲ್ಲ, ಸೊ ರೈಡ್ ಹೋದ್ಮೇಲೆ ನಾನು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋತೀನಿ. ಕ್ಲ್ಯಾಂಪು ಸ್ವಲ್ಪ ಲೂಸ್ ಇದೆ, ಸೊ ಬೇರೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಮುಂದೆ ಅಂದ್ಬಿಟ್ಟು. ನೋಡಿ ಕ್ಲ್ಯಾಂಪ್ ಸ್ವಲ್ಪ ಶೇಕ್ ಆಗ್ತಾ ಇದೆ, ಈಗೇನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ನೋಡಬೇಕು ಏನಂದ್ಬಿಟ್ಟು. ಸೊ ಬಟ್ ಏನಂದರೆ ಸಿಟೀಲಿ ಮಾತ್ರ ಹಾಕ್ಕೊಂಡು ಓಡಿಸ್ಬೇಡ್ರಿ, ಹಾಕ್ಕೊಂಡು ಓಡಿಸ್ತ್ರೆ ಪಕ್ಕ ತಗ್ಲಾಕೋತೀರ ಪೊಲೀಸ್ ಅವ್ರ ಕೈಲಿ, ಆಗ ಫೈನ್ ಕಟ್ಟು ಯಾಕೆ ಬೇಕು. ಸೊ ಸಿಟೀಲಿ ಹಾಕ್ಕೊಬೇಡಿ ಯಾವುದೇ ಕಾರಣಕ್ಕೂ. ಬಟ್ ಸಿಟೀಲಿ ಹಾಕ್ಕೊಂಡ್ರು ಆಪೋಸಿಟ್ ಬರೋರಿಗೆ ಕಣ್ಣು ಹೊಡೆಯುತ್ತೆ, ಸೊ ಡಿಸ್ಟರ್ಬ್ ಆಗುತ್ತೆ, ಸೊ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇದಾದಮೇಲೆ ಇನ್ನೇನು ಹೇಳಬೇಕಂದ್ರೆ ಸ್ವಿಚ್ ಬಗ್ಗೆ. ಸೊ ಇದು ಮ್ಯಾಡ್ ಡಾಗರ್ ಸ್ವಿಚ್ಚು ನಿಮಗೆ. ಓಕೆ, ಲೈಟ್ ಆನ್ ಮಾಡಬೇಕು. ಸೊ ಇದು ಆಫು, ಮೇಲ್ ಮಾಡಿದ್ರೆ ಆಫು, ಕೆಳಗಡೆ ಮಾಡಿದ್ರೆ ಆನು. ಇದರಲ್ಲಿ ಪ್ಯಾಟ್ರನ್ ಬರುತ್ತೆ, ಹಝಾರ್ಡ್ ಲೈಟ್ಸ್ ಇದೆಲ್ಲ ಅದೇ ಥರ ಪ್ಯಾಟ್ರನ್ ಬರುತ್ತೆ, ಅದು ನಾನು ಹಾಕ್ಸೋಕೆ ಹೋಗಿಲ್ಲ ಯಾಕಂದರೆ ಅದೇನು ಯೂಸ್ ಇಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ಇದು ನಾರ್ಮಲಾಗಿ ನಾವು ಫಾಗ್ ಇರೋ ಕಡೆ ಹಾಕ್ಕೊಂಡು ಓಡಿಸ್ತೀವಿ, ನಾವು ಇಂಡಿಕೇಟ್ರ್ ಥರ ಏನು ಯೂಸ್ ಮಾಡಲ್ಲ ಇದನ್ನು. ಸೊ ಇದರಲ್ಲೇ ಫ್ಲ್ಯಾಶ್ ಬರುತ್ತೆ, ಬೇಕಾದ್ರೆ ನೀವು ಹಾಕ್ಸ್ಕೋಬೋದು, ನಾನು ಹಾಕ್ಸೋಕೆ ಹೋಗಿಲ್ಲ ಇದರಲ್ಲಿ. ಓಕೆ, ವೈರ್ ಬಗ್ಗೆ ಹೇಳಬೇಕಂದ್ರೆ ವೈರ್ ಬಗ್ಗೆ ಹೇಳಿದ್ದೀನಿ ಅನ್ಕೋತೀನಿ, ಮ್ಯಾಟ್ ಡಾಗೋದು ಹಾರ್ನೆಸ್ ವೈರು. ಏನೇ ಲೈಟ್ ಪ್ರಾಬ್ಲಮ್ ಆದರೂ ಫಾಗ್ ಲೈಟಲ್ಲಿ, ಸೊ ನೀವು ಫಸ್ಟು ಬಂದು ಚೆಕ್ ಮಾಡಬೇಕಾದ್ರೆ ಇಲ್ಲಿದೆ ಇದು, ಈ ಸೀಟ್ ತೆಗೆದ್ರೆ ಇಲ್ಲಿ ನಾನು, ಸೊ ಇಲ್ಲಿ ಬಂದಿದೆ. ಸೊ ಬ್ಯಾಟ್ರಿ ಇರೋದು ಇಲ್ಲಿ, ಸೊ ಕಟೌಟು ಮತ್ತು ಫ್ಯೂಸ್ ಎಲ್ಲ ಇಲ್ಲಿ ಫಿಟ್ ಮಾಡಿದ್ದಾರೆ. ಲೈಟ್ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ನೀವು ಫ್ಯೂಸು ಮತ್ತು ಕಟೌಟ್ ಚೆಕ್ ಮಾಡಬೇಕು.
ಸೊ ಫ್ಯೂಸ್ ಏನು ಆಲ್ಮೋಸ್ಟ್ ಏನೋ ಲೈಟ್ ಬರ್ತಾ ಇರೋಂದ್ರೆ ಆಲ್ಮೋಸ್ಟ್ ಫ್ಯೂಸ್ ಹೋಗಿರುತ್ತೆ. ಸೊ ಬಂದು ಇಲ್ಲಿ ಚೆಕ್ ಮಾಡಬೇಕು. ಸೊ ಅದಾದಮೇಲೆ ಏನೇ ವೀಕ್ ಇದು ಬ್ಯಾಟ್ರಿ ಏನಾದರೂ ಹೆಚ್ಚು ಹೋಗಿದೆಯಾ ಅದು ಅದಾದಮೇಲೆ ನೆಕ್ಸ್ಟ್ ಚೆಕ್ ಮಾಡೋದು. ಫಸ್ಟ್ ನೀವು ಫ್ಯೂಸ್ ಚೆಕ್ ಮಾಡಬೇಕು ಮತ್ತು ಕಟೌಟ್ ಚೆಕ್ ಮಾಡಬೇಕು. ಓಕೆ, ಈ ಪ್ರಾಡಕ್ಟ್ ಬಗ್ಗೆ ಇಷ್ಟೇ. ಈ ಪ್ರಾಡಕ್ಟ್ ಯಾವುದು ಮತ್ತು ಯಾವ ಶಾಪಲ್ಲಿ ಹಾಕ್ಸ್ಕೊಂಡೆ, ಪ್ರೈಸ್ ಏನಾಯಿತು, ಕಂಪ್ಲೀಟಾಗಿ ಫಾಗ್ ಲೈಟಿಂದ ಹಿಡಿದು ಕ್ಲ್ಯಾಂಪು ಸ್ವಿಚಸ್ಸು ವೈರ್ಸು ಇನ್ಸ್ಟಾಲೇಷನ್ಗೆ ಎಷ್ಟು ಖರ್ಚಾಯಿತು ಇದೆಲ್ಲ ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಷ್ಟಾಯ್ತು ಅಂದ್ಬಿಟ್ಟು. ನಿಮ್ಗೆ ಏನಾರು ಬೆಸ್ಟ್ ಅನಿಸಿದ್ರೆ ಇದು ಕಡಿಮೆ ಅನಿಸಿದ್ರೆ ಸೊ ನೀವು ಅಲ್ಲೋಗಿ ಹಾಕ್ಸ್ಕೋಬೋದು. ಶಾಪ್ ನೇಮು ಮೆನ್ಷನ್ ಮಾಡಿರ್ತೀನಿ. ರೈಡ್ ಮಾಡ್ತಾ ನೋಡಿ ಈ ಥರ ಕಾಣಿಸುತ್ತೆ, ಸೂಪರ್ ಆಗಿದೆ ವ್ಯೂ ಮಾತ್ರ. ಇನ್ಮೇಲೆ ಯಾವ ತೊಂದರೆ ಇಲ್ಲ, ಮಾನ್ಸೂನಲ್ಲಂತೂ ಪ್ರಾಬ್ಲಮೇ ಇಲ್ಲ. ಇನ್ಮೇಲೆ ಫಾಗಲ್ಲಿ ರೋಡ್ ಕಾಣಿಸ್ತಿಲ್ಲ, ಅವೆಲ್ಲ ಏನೂ ಇಲ್ಲ. ಇನ್ಮೇಲೆ ಚಚ್ತಾ ಇರೋದೆ ಈಗ ನೋಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕದು. ಸೊ ಅಡ್ಜಸ್ಟ್ ಮಾಡ್ಕೋತೀನಿ ನೆಕ್ಸ್ಟು. ಈಗ ಹಾಕಿದ ತಕ್ಷಣ ನಿಮಗೆ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಸೊ ತೋರಿಸಿದ್ದು. ಸೊ ನೋಡಿದ್ರಲ್ಲ ನಾರ್ಮಲ್ ಲೈಟ್ಸ್ಗೂ ಫಾಗ್ ಲೈಟ್ಸ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು. ನಿಮ್ಗೇನೋ ಇಷ್ಟ ಆದರೆ ನೀವು ಹಾಕ್ಸ್ಕೊಳ್ಳಿ ಫಾಗ್ ಲೈಟು. ಮತ್ತು ನಿಮ್ಗೇನೋ ಈ ವಿಡಿಯೋ ಇಷ್ಟ ಆದರೆ, ಈ ವಿಡಿಯೋ ನಿಮ್ಗೇನೋ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸೀ ಯು.